ಸಕ್ಸಸ್ ಲೈಫ್ ಸೀಕ್ರೆಟ್. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಶಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ಸಾಧ್ಯವೇ ಇಲ್ಲ ಅಂದ್ಕೊಂಡ್ರೆ ನೀನು ಜೀವನದಲ್ಲಿ ಏನೂ ಕೂಡ ಸಾಧನೆ ಮಾಡುವುದಕ್ಕೆ ಆಗಲ್ಲ. ಪ್ರಯತ್ನ ಪಟ್ಟರೆ ನಿನಗಾಗುವ ನಷ್ಟ ಆದರೂ ಏನು? ಗೆದ್ದರೆ ಸಂತೋಷ, ಸೋತ್ರೆ ಅನುಭವ. ನಿನ್ನ ಸೋಲನ್ನು ಹೃದಯಕ್ಕೆ ಇಳಿಯಲು ಬಿಡಬೇಡ, ಅದರಿಂದ ನಿನಗಾಗುವ ನಷ್ಟ ಅಷ್ಟಿಷ್ಟಲ್ಲ. ಅಂದಿನ ನಗುವೆ ಇಂದಿಲ್ಲ ಅಂದ ಮೇಲೆ ಇಂದಿನ ಕಷ್ಟ ಮುಂದೆಯೂ ಇರುವುದಿಲ್ಲ. ಒಂದು ವೇಳೆ ನೀನು ಸೋಲಿಗೆ ಶರಣಾದರೆ ಮುಂದೆ ನೀನು ಏನೇ ಮಾಡಿದರೂ ನಿನಗೆ ಬೆಲೆ ಇರುವುದಿಲ್ಲ. ದಾರಿ ಇಲ್ಲ ಅಂತ ನೀನು ನಡೆಯೋದನ್ನೇ ನಿಲ್ಲಿಸಬಾರದು. ನೀನು ನಡೆದಿದ್ದೇ ದಾರಿಯಾಗಬೇಕು. ಆ ದಾರಿ ನಾಲ್ಕು ಜನಕ್ಕೆ ಮಾದರಿಯಾಗಬೇಕು. ನೀನು ಏನು ಅಂತ ಯಾರಿಗೆ ಅರ್ಥ ಮಾಡಿಸುವ ಅಗತ್ಯ ಇಲ್ಲ, ಎಲ್ಲವೂ ವ್ಯರ್ಥ. ನಿನ್ನನ್ನು ಪ್ರೀತಿಸುವವರಿಗೆ ನೀನು ಏನು ಅಂತ ಗೊತ್ತಿರುತ್ತೆ. ನಿನ್ನ ಜೀವನದಲ್ಲಿ ಕಳೆದು ಹೋದ ಒಳ್ಳೆಯ ಸಮಯ ನೆನಪಾಗಿ ಉಳಿಯುತ್ತೆ, ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗಿ ಉಳಿಯುತ್ತೆ. ನಿನ್ನ ಜೀವನದಲ್ಲಿ ಸುಖದ ಬೆಳಕು ಬಂದೇ ಬರುತ್ತೆ, ಆದರೆ ಕಷ್ಟಗಳೆಂಬ ಕತ್ತಲನ್ನು ಎದುರಿಸುವ ಧೈರ್ಯ ನಿನ್ನಲ್ಲಿರಬೇಕು ಅಷ್ಟೇ. ಕಷ್ಟ ಪಡದೆ ಪ್ರತಿಫಲ ಸಿಗಲ್ಲ, ಹಾಗೆಯೇ ಶ್ರಮ ಪಡದೆ ಸಾಧಿಸುವುದಕ್ಕೆ ಆಗಲ್ಲ. ಸುಲಭದ ಕೆಲಸಕ್ಕೆ ಜಗತ್ತೇ ನಿಂತಿದೆ, ಸವಾಲಿನ ಕೆಲಸಕ್ಕೆ ಹೆಗಲು ಕೊಡುವವನಿಗಾಗಿ ಇತಿಹಾಸವನ್ನೇ ಕಾಯ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ನೀನು ಸೋಲಿಗೆ ಶರಣಾಗಬೇಡ. ನೀನು ತೆಗೆದುಕೊಂಡ ನಿರ್ಧಾರಗಳೇ ನಿನ್ನ ತಾಳ್ಮೆಯನ್ನು ಸರಿಪಡಿಸುತ್ತೆ. ನೀನು ತಾಳ್ಮೆಯಿಂದ ಯೋಚಿಸು, ಜೀವನಕ್ಕೆ ಯಶಸ್ಸು ತಂದುಕೊಡುತ್ತೆ. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕು. ಇವೆಲ್ಲವನ್ನು ನೀನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಧರ್ಮದಿಂದ ಶತ್ರುಗಳು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಒಂದು ಇದೆಯಲ್ಲ, ಅದು ಎದುರಾಗುವ ವೇಳೆ ಧರ್ಮ ಅದನ್ನು ಸುಡಲು ಪ್ರಾರಂಭಿಸುತ್ತದೆ.